ಅತ್ತೆ ಅತ್ತೆ ಏನಮ್ಮ ಶಾಂತಿ ನೀವು ಒಳಗಡೆ ಇದ್ದೀರಾ ಅಂತ ಅನ್ಕೊಂಡೆ ಇಲ್ಲ ನಾನು ಆಚೆ ಚಂದ್ರೋತ್ರ ಮಾತಾಡ್ತಾ ಇದ್ದೆ ಏನ್ ವಿಷಯ ಅತ್ತೆ ಅತ್ತೆ ಅದು ನಾಳೆ ಓ ನಾಳೆ ವಿಷಯ ಚಂದ್ರು ನಿಂಗೆ ಹೇಳ್ಬಿಟ್ನ ನಾಳೆ ನನ್ನ ಕಾಫಿ ಜೊತೆಲೆ ತಿಂಡಿ ಕೊಟ್ಬಿಡು ಬೆಳಿಗ್ಗೆನೆ ಆಚೆ ಹೋಗ್ಬೇಕು ಪಕ್ಕದ ಊರಲ್ಲಿ ಏನೋ ಕೆಲಸ ಇದೆ ಅಂದ್ರೆ ನಾಳೆ ಅತ್ತೆ ಮನೇಲಿರೋಲ್ಲ ಹಾಗಾದ್ರೆ ನಾನು ಅತ್ತೆಗೆ ಹೇಳ್ದೇನೆ ಹೊರಗಡೆ ಹೋಗ್ಬಹುದು ಎಲ್ಲ ನಿನ್ ಮದ್ವೆ ಸಂಬಂಧಪಟ್ಟಿದ್ದೆ ಶಾಂತಿ ಅರ್ಶಿನ ಶಾಸ್ತ್ರ ಇನ್ನೇನು ಹತ್ರ ಬಂದೇ ಬಿಡ್ತಲ್ಲ ಶಾಂತಿ ಹೇಳಿದ ಅರ್ಥ ಆಯ್ತಾ ಆಯ್ತು ಅತ್ತೆ ನಾಳೆ ಬೆಳಿಗ್ಗೆ ತಿಂಡಿ ಮಾಡ್ತೀನಿ ತಿಂಡಿ ಮಾಡೋದಷ್ಟೇ ಅಲ್ಲ ಆಗ್ತಿರೋ ಮದ್ವೆನ ಆನಂದವಾಗಿ ಸ್ವೀಕರಿಸೋಕ್ಕೆ ಸಿದ್ಧಳಾಗು ಈಗ ನೀನು ತಿಂಡಿ ಬಗ್ಗೆ ಕೇಳೋದಕ್ಕೆ ಬಂದ್ಯಾ ಅಥವಾ ಬೇರೆ ಏನಾದರೂ ವಿಷಯ ಇತ್ತಾ ಇಲ್ಲ ಅತ್ತೆ ಅದನ್ನೇ ಕೇಳೋಕ್ಕಂತ ಬಂದೆ ಸರಿ ಬರ್ತೀನಿ ಸುಳ್ಳು ಹೇಳದೆ ಇರೋದಕ್ಕಿಂತ ಏನೂ ಹೇಳದೆ ಇರೋದೇ ವಾಸಿ ಗುರುಗಳು ಹೇಳ್ದಾಗೆ ನನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನ ಮಾಡ್ತಾ ಹೋಗಬೇಕು ಶಾಂತಿ ಶಾಂತಿ ಹಾ ಅತ್ತೆ ನಾನು ಚಂದ್ರು ಆಚೆ ಹೋಗ್ತಾ ಇದ್ದೀವಿ ಮನೆ ಕಡೆ ಗಮನ ಇರಲಿ ಮನೆಗೆ ಬಂದ ಅತಿಥಿಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊ ನೀನು ಈ ಮನೆಗೆ ದೊಡ್ಡ ಸೊಸೆ ಆಗೋಳು ಅವ್ರಿಗೆ ಬೇಜಾರಾಗದಂಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿಮ್ಮ ಅತಿಥಿಗಳಂದ್ರೆ ಯಾರು ಅಂತ ಗೊತ್ತಾಯ್ತಲ್ಲ ಹ್ಞೂ ನಿತ್ಯಕ್ಕ ಮತ್ತೆ ಅನುರಾಧ ಅವರು ನಾವು ಸಂಜೆ ಬೇಗ ಬರ್ತೀವಿ ಚಂದ್ರು ಕೇಶವಯ್ಯಲ್ಲಿ ಕಾಣಿಸ್ತಲ್ಲ ನಾನು ಇಲ್ಲಿ ಇದ್ದೀವಿ ಅದಕ್ಕೆ ಅವರೇ ಅದು ನೀವು ಹಿಂದೆ ಬರೋದಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಆದ್ರೆ ಏನು ಮಾಡಲಿ ಹೆಂಡತಿ ವ್ಯಾಮೋಹ ನನ್ನ ಸಚಕ್ 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 ಅಂತ ಕಟ್ಟ ಹಾಕಿಬಿಟ್ಟಿದೆ ವ್ಯಾಮೋಹ ವ್ಯಾಮೋಹ ಅಂದ್ರೆ ಅದಲ್ಲ ಅವಳ ಕೊಳ್ಳು ಬಾಕುತ್ತಾನ ಅನ್ನೋ ವ್ಯಾಮೋಹ ನನ್ನ ಕಟ್ಟ ಹಾಕಿಬಿಟ್ಟಿದೆ ಅಂದ್ರೆ ಅಂದ್ರೆ ಅಯ್ಯೋ ಅಕ್ಕ ನೀವು ಇವ್ರ ಮಾತುಗಳ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಮದ್ವೆಗೆ ನಾನೊಂದಷ್ಟು ಬಟ್ಟೆ ಬರಕೊಳ್ಳೋದಿತ್ತು ಅದಕ್ಕೆ ಟೌನ್ ಕಡೆ ಹೋಗಿ ಬರೋಣ ಅಂತ ಅನ್ಕೊಂಡೆ ಅಷ್ಟೇ ತಾನೇ ದುಡ್ಡು ಏನಾದ್ರೂ ಬೇಕಿತ್ತ ಏ ಬೇಕೇ ಬಿಡ 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 ನೀವು ಅವಾಗಲೇ ಕೊಟ್ಟಿದ್ರಲ್ಲ ಅದನ್ನ ಗುಪ್ಪೆ ಮಾಡಿ ಪರ್ಸಲ್ ಇಟ್ಕೊಂಡಿದ್ದಾಳೆ ಇನ್ನೂ ಬೇಕು ಅಂತಂದ್ರೆ ಎಟಿಎಂ ಕಾರ್ಡ್ ಇದೆಯಲ್ಲ ಟೌನಲ್ಲೇ ಗಿಚ್ಕತ್ತಾಳೆ ಬಾಚ್ಕತ್ತಾಳೆ ಎಲ್ಲ ನಿಮ್ ದುಡ್ಡೇ ಅಲ್ವಾ ಹಂಗೆ ಅಂದ್ಮೇಲೆ ಅಷ್ಟು ಸ್ವತಂತ್ರ ಕೊಡದಿದ್ರೆ ಹೇಗೆ ಕೇಶವ ಚಂದ್ರು ಬಾ ನಮ್ಗೆ ಲೇಟ್ ಆಗ್ತಿದೆ ತಂಗಿಗೆ ಸ್ವತಂತ್ರ ಕೊಟ್ರಿ ಓಕೆ ಆದ್ರೆ ತಂಗಿ ತನ್ನ ಗಂಡನಿಗೆ ಸ್ವತಂತ್ರ ಕೊಡ್ತಿಲ್ವಲ್ಲ ಯಾಕೆ ಯಾಕೆ ಅಂತ ನಾನು ದಾರಿಲಿ ಹೋಗ್ತಾ ಹೇಳ್ತೀನಿ ನೀವೇಗ್ ಬನ್ನಿ ಹಲೋ ಮಗಳೇ ಏನ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲಮ್ಮ ಕೆಲವೊಂದ್ಸತಿ ಏನ್ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ ಸುಮ್ನೆ ಕೂತಿರ್ತೀವಿ ನೋಡು ಹಾಗಾಗಿದೆ ಅಷ್ಟೇ ನಿಮ್ಮಮ್ಮ ಸೈಕಾಟ್ರಿಸ್ಟ್ ಡಾಕ್ಟರ್ ಕಣೆ ಅವಳಿಗೆ ಮುಖದಲ್ಲಾಗೋ ಭಾವನೆಗಳನ್ನ ಚೆನ್ನಾಗಿ ಗೊತ್ತಾಗತ್ತೆ ಅದೇನಾಯ್ತು ಹೇಳು ಏನಿಲ್ಲಮ್ಮ ಅಜಯ್ ತುಂಬಾ ಬೇಜಾರಲ್ಲಿದ್ದಾನೆ ಯಾಕೆ ನಿನ್ನ ಮದ್ವೆ ಆಗೋ ಗ್ರೀನ್ ಸಿಗ್ನಲ್ ಸಿಕ್ಕಿದ್ಮೇಲೂ ಬೇಜಾರು ಯಾಕಂತೆ ಅವ್ರ ಅಣ್ಣನ ಜೊತೆ ಶಾಂತಿ ಮದ್ವೆ ಆಗ್ತಿದ್ದಲ್ಲ ಅನ್ನೋ ಬೇಜಾರು ಸದಾ ಸಿಂಧೂರ ನೆನಪಲ್ಲಿರೋ ಅವ್ರ ಅಣ್ಣ ಶಾಂತಿನ ಹೇಗೆ ಹೆಂಡತಿಯಾಗಿ ಸ್ವೀಕರಿಸ್ತಾನೆ ಅನ್ನೋ ಒದ್ದಾಟ ಒಂದ್ ನರ್ಕ ಸೃಷ್ಟಿಯಾಗೋದಕ್ಕೆ ಅವನೇ ಎಲ್ಲಿ ಕಾರಣ ಆಗಿದ್ದಾನೆ ಅನ್ನೋ ಅಳುಕು ಇದೆಲ್ಲ ಒಟ್ಟಿಗೆ ಸೇರಿ ಅಜಯ್ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾನಮ್ಮ ಹಾ ಒಳ್ಳೆ ಮನ್ಸ್ಗಳಿಗೆ ಇಂಥ ಒದ್ದಾಟ ಯಾವಾಗ್ಲೂ ಇರುತ್ತೆ ಏನು ಮಾಡೋದಿಕ್ಕಾಗಲ್ಲ ಇಷ್ಟಕ್ಕೂ ವಿಜಯ್ ಅವ್ರ ಸಮಸ್ಯೆ ಏನಂತೆ ಸಿಂಧೂರ ಅವನ್ ಹೆಂಡತಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾಳೆ ಆದ್ರೆ ಅವನ್ ಮಾತ್ರ ಅವಳು ಇನ್ನೂ ಬದುಕಿದ್ದಾಳೆ ಅನ್ನೋ ಭ್ರಮೆಲೇ ಇದ್ದಾನೆ ಮತ್ತೆ ವಾಪಸ್ ಬರ್ತಾಳೆ ಅಂತ ಕಾಯ್ತಾನೆ ಇದ್ದಾನೆ ಅವಳು ಮತ್ತೆ ಬರೋದಿಲ್ಲ ಅಂತ ಬಿಡ್ಸ್ ಹೇಳಿದ್ರು ಅದನ್ನ ನಂಬೋ ಸ್ಥಿತಿಲಿ ವಿಜಯ್ ಇಲ್ಲ ಇಂಥ ಮನಸ್ಥಿತಿ ಇರೋನ್ ಜೊತೆ
ಶಾಂತಿ ಅನ್ನೋ ಜೀವ ಹೇಗ್ ಸಂಸಾರ ಮಾಡ್ತಾಳೆ ಅನ್ನೋ ಒದ್ದಾಟ ಅಜ್ಜ ಇದು. ಈಗೇನು ಶಾಂತಿಗೆ ಸಪೋರ್ಟ್ ಮಾಡಿ ಹೇಗಾದ್ರೂ ಮಾಡಿ ಈ ಸಂಕಟದಿಂದ ಪಾರ್ ಮಾಡೋದು ಅಜಯ್ ನಿರ್ಧಾರನ? ಹಾ, ಅವನೇನೋ ಅದೇ ನಿರ್ಧಾರ ಮಾಡ್ಕೊಂಡಿರ್ಬೋದು, ಆದ್ರೆ ಅವನಿಗೆ ಆ ಗೊಂದಲ ಕಾಡ್ತಾ ಇದೆ. ಅಕಸ್ಮಾತ್ ಸರಿ ಅಂತ ನಾನು ಆ ವಿಷಯಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ನು ಗ್ಯಾರಂಟಿ ಹೋಗಿ ನಾಗೇಶ್ವರಿ ಹತ್ರ ಜಗಳ ಆಡ್ತಾನೆ. ಆದ್ರೆ ಆ ನಾಗೇಶ್ವರಿ ಇವನ್ ಮಾತನ್ನ ಖಂಡಿತ ಕೇಳಿಸ್ಕೊಳ್ಳೋದಿಲ್ಲ. ಅವಾಗೇನಾಗುತ್ತೆ? ಇಂಥ ಅನ್ಯಾಯ ನಡೀತಿರುವಾಗ ನೋಡ್ಕೊಂಡು ಸುಮ್ಮನಿರೋಕ್ ಆಗಲ್ಲ ಅಂತ ಅಜಯ್ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ಸಂದರ್ಭ ಸೃಷ್ಟಿ ಆಗ್ಬೋದು. ಶಾಂತಿ ವಿಷಯದಲ್ಲಿ ಏನೇ ಮಾಡಿದ್ರು ಪ್ರಯೋಜನ ಇಲ್ಲ. ಅಂಥ ಪರಿಸ್ಥಿತಿ ಬಂದ್ರೆ ನಾನು ಎದುರಾಡ್ತೀನಿ. ಹಾಕಿದ್ಗೆರೆ ದಾಟಿದ್ರೇನೆ ನನಗೆ ನನ್ನ ಬದುಕು ತಿಳಿಯುತ್ತೆ ಅನ್ನೋದಾದ್ರೆ ಕೆರೆ ದಾಟಬೇಕಾದ್ದು ಅನಿವಾರ್ಯ. ದಾಟ್ತೀನಿ. ನಾನು ಅತ್ತೆ ಆಶ್ರಯನ ಪ್ರೀತಿ ಅಂದ್ಕೊಂಡಿದ್ದೆ, ಕಮಲಮ್ಮ ಅದನ್ನ ಬೇಲಿ ಅಂತಿದ್ದಾರೆ. ಅದು ಬೇಲಿನೋ ಪ್ರೀತಿನೋ ಅಂತ ತಿಳ್ಕೊಳ್ಳೋಕ್ಕಾದ್ರೂ ನಾನು ಆ ಬೇಲಿನ ದಾಟಲೇಬೇಕು. ನಾನು ಎಲ್ಲಿಗೆ ಹೋದರೂ ಅತ್ತೆಗೆ ಹೇಳಿ ಹೋಗ್ತಾ ಇದ್ದೆ. ಇವತ್ತು ಜೀವನದಲ್ಲಿ ಮೊದಲನೇ ಸರಿ ಅತ್ತೆಗೆ ಹೇಳ್ದೇನೆ ಹೋಗ್ತಾ ಇದ್ದೀನಿ. ದೇವ್ರೆ, ನನ್ನ ಕಡೆಯಿಂದ ಯಾವುದೇ ತಪ್ಪು ನಡೀದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ. ಇವತ್ತು ನಾನು ನನ್ನನ್ನು ಹುಡುಕೋ ಸಮಯ. ನನಗೆ ನಿನ್ನ ಆಶೀರ್ವಾದ ಬೇಕು. ಹಲೋ, ನಮಸ್ಕಾರ, ಹೇಗಿದ್ದೀರಾ? ನಿಮ್ಮನ್ನೇ ಕೇಳಿದ್ದು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಂಗೇನಾಗಿದೆ? ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು, ನೆನಪು ಬರ್ತಾ ಇಲ್ಲ. ನಾನು ನಿತ್ಯನಮ್ಮ. ಹಾಗಂತ ನೀವು ಹೇಳ್ಕೋಬೇಕು, ಒಂಚೂರು ಹೋಲ್ಕೇನೆ ಇಲ್ಲ. ಮಗಳು ಅಪ್ಪನ ಹೊತ್ತಿದ್ದಾಳ? ಅಪ್ಪನ ಹೊತ್ತಿದ್ದಾಳ? ಅಪ್ಪನ ಹೊತ್ತಿದ್ದಾಳ. ಮದ್ವೆ ಅಂತೆ? ಮದುವೆ ಅಂತೆ, ಅದ ಅದ್ರದೇ ಸಂಭ್ರಮ. ಆದ್ರೆ ಯಾರಿಗೋ ಯಾರ ಮದುವೆ ಅನ್ನೋದೇ ಗೊತ್ತಿಲ್ಲ. ಅವ್ರವ್ರ ಖುಷಿಗೆ ಅವ್ರವ್ರ ಮಾತು, ನನ್ನ ಖುಷಿಗೆ ನನ್ನ ಮಾತು. ನಿಮ್ದೇನು ಮಾತು? ನಿಮ್ಗೆ ಯಾವ ಗಿಡ ಇಷ್ಟ? ಹಸಿರು ಗಿಡ ಇಷ್ಟ. ಅಂದ್ರೆ ಹಸಿರು ಬಣ್ಣ ಇಷ್ಟನಾ? ಕೆಂಪು. ಕೆಂಪು ಯಾಕೆ ಇಷ್ಟ? ಬ್ಲಡ್ ಕಲರ್ ರೆಡ್, ಅದಕ್ಕೆ ಸಿಂಧೂರನ ಅಷ್ಟೇ. ಕೆಂಪು ಕೆಂಪು ಕೆಂಪು. ಈ ಸಿಂಧೂರ ಯಾರು? ನನ್ನ ಹೆಂಡತಿ. ಈ ಪ್ರಶ್ನೆ ಯಾರನ್ನು ಕೇಳಕ್ ಹೋಗ್ಬೇಡಿ, ಸುಳ್ಳೇ ಬಿಡ್ತಾರೆ. ಏನ್ ಬರಿತಾ ಇದ್ದೀರಾ? ಲವ್ ಲೆಟ್ರು ನಿಮ್ಗಲ್ಲ, ನನ್ನ ಹೆಂಡತಿಗೆ. ಅಲ್ಲ, ಮದ್ವೆ ಆದ್ಮೇಲೆ ಹೆಂಡತಿಗೆ ಯಾರಾದ್ರೂ ಲವ್ ಲೆಟರ್ ಬರೀತಾರೇನ್ರಿ? ಯಾಕೆ ಬರೀಬಾರ್ದು? ಯಾಕೆ ಬರೀಬಾರ್ದು? ನನ್ನ ಪೆನ್ನು, ನನ್ನ ಇಷ್ಟ, ನನ್ನ ಪೇಪರು, ನಾನು ಬರೀತೀನಿ. ನಿಮ್ಗೇನು ಕಷ್ಟ? ಡಿಸ್ಟರ್ಬ್ ಮಾಡ್ತಾರವ್ರು ನೀವು. ಏಕಾಂತ ಕೂಗ್ತೀರ ಬಸ್ ಇಂದ. ಖಂಡಿತ ಇದು ಅದೇ ಕೇಸ್ ಥರ ಕಾಣಿಸ್ತಿದೆ. ಕಾಣಿಸ್ತಿದೆ ಅಂದರೆ ತಪ್ಪಾಗುತ್ತೆ, ಇದು ಅದಕ್ಕೆ ಸಂಬಂಧಪಟ್ಟ ಕೇಸೇ. ಅರಳಿಕಟ್ಟೆ ಹತ್ರ ಬಾ ಅಂತ ಹೇಳಿದ್ನಲ್ಲ, ಶಾಂತಿಗೆ ಈ ಜಾಗ ಗೊತ್ತಾಗುತ್ತೋ ಇಲ್ವೋ? ಗೊತ್ತಾಗದೆ ವಾಪಸ್ ಅವಳು ಹೋಗ್ಬಿಟ್ರೆ, ಅಯ್ಯೋ, ಆಮೇಲೆ
ಈ ಸತ್ಯ ಅವಳಿಗೆ ತಿಳಿಸೋದಿಕ್ಕಾಗೋದಿಲ್ಲ. ಅಥವಾ ನಾವಿಬ್ರು ಜೊತೆಲಿರೋದೇನಾದ್ರೂ ಅಮ್ಮವ್ರು ನೋಡ್ಬಿಟ್ರೆ ಇನ್ಯಾವತ್ತೂ ಆ ವಿಷಯನ ಹೇಳೋಕ್ ಪ್ರಯತ್ನ ಮಾಡೋದಿಕ್ಕೂ ಆಗೋದಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲೀಗ? ನೀನಾ? ಹೌದು ಕಮಲಮ್ಮ. ಯಾಕೆ ಅತ್ತೆ ಅನ್ಕೊಂಡು ಹೆದರ್ಕೊಂಡ್ ಬಿಟ್ಟ್ಯಾ? ಯಾಕಂದ್ರೆ ಅಮ್ಮವ್ರಿಗೆ ಗೊತ್ತಿಲ್ಲದೆ ಮಾಡ್ತಿರೋ ಕೆಲ್ಸ ಅಲ್ವಾ ಇದು? ಹೆದರಿಕೆ ಇದ್ದೇ ಇರುತ್ತಲ್ವಾ? ಅಂದ್ರೆ ಅಂದ್ರೆ ಏನು ಎತ್ತ ಅಂತ ಮಾತಾಡೋದಕ್ಕೆ ಸರಿಯಾದ ಜಾಗ ಇದಲ್ಲ ಶಾಂತಿ. ಇಲ್ಲಿಗೆ ಯಾರು ಬರಲ್ಲ ಅನ್ಸುತ್ತೆ ಕಮಲಮ್ಮ. ಇಲ್ಲೇ ಹೇಳು, ನಾನ್ ತಿಳ್ಕೋಬೇಕಾದ ವಿಷಯ, ನೀನ್ ಹೇಳ್ಬೇಕಾದ ವಿಷಯದ ಬಗ್ಗೆ ಇಲ್ಲೇ ಮಾತಾಡ್ಬೋದು ಅಲ್ವಾ? ಕೆಲವೊಂದು ವಿಷಯಗಳನ್ನ ನೀನ್ ಕೇಳ್ಬೇಕು, ಆದ್ರೆ ಕೇಳೋಕ್ ಮುಂಚೆ ಕೆಲವೊಂದು ಸತ್ಯಗಳನ್ನ ನೀನ್ ನೋಡ್ಬೇಕು. ನೋಡೋದಾ? ಅಂದ್ರೆ ಕಣ್ಣೆದುರಿಗಿರೋ ಉದಾಹರಣೆಗಳ ಸಮೇತ ಕೆಲವೊಂದು ವಿಷಯಗಳನ್ನ ನೀನು ಅರ್ಥ ಮಾಡ್ಕೋಬೇಕು ಶಾಂತಿ. ಬಾ. ವಿಜಯವ್ರೇ, ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನೀವು ನೋಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಈ ರೀತಿ ಓಡೋದ್ರೆ ಹೇಗೇಳಿ? ನೀವೇನ್ರಿ, ನೀವು ಹಿಂದಿಂದನೇ ಬರ್ತೀರಾ? ಮಾತಾಡೋಕ್ಕೆ ಮನೇಲಿ ಬೇಕಾದಷ್ಟು ಜನ ಇದ್ದಾರೆ, ಹೋಗಿ ಮಾತಾಡ್ಕೊಡಿ. ಇಲ್ಲಿ ನಾನು ನಮ್ಮ ಸಿಂಧೂರ ಇದ್ದೀವಿ, ಸುಮ್ಮನೆ ತೊಂದರೆ ಕೊಡ್ಬಿಡಿ. ನಾನು ತೊಂದರೆ ಕೊಡೋಕೆ ಬಂದಿಲ್ಲ, ಇಲ್ಲಿ ನಾನು ನೀವು ಮಾತ್ರ ಇರೋದು, ಬೇರೆ ಯಾರೂ ಇಲ್ಲ. ಹಾಗಾದರೆ ನಿಮಗೆ ಕಣ್ಣಿಲ್ಲ, ಕಣ್ಣಿದ್ರು ದೃಷ್ಟಿ ಸರಿ ಇಲ್ಲ. ಹೋಗಿ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ತೋರಿಸ್ಕೊಡಿ. ಆಯಿತು, ನೀವು ಹೇಳ್ದಾಗೆ ಮಾಡ್ತೀನಿ. ಆದರೆ 10 ನಿಮಿಷ ನಾನು ಮಾತಾಡೋದನ್ನು ಗಮನ ಇಟ್ಟು ಕೇಳಬೇಕು, ಆಯಿತಾ? ಮಾತಾಡೋವಾಗ ನೀವು ನನ್ನ ಮುಖನೆ ನೋಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ದೃಷ್ಟಿ ಆಚೆ ಈಚೆ ಹೋಗುವಾಗಿಲ್ಲ. ಇದೊಂಥರ ಆಟ ಅಂದ್ಕೊಳ್ಳಿ, ಆಯಿತಾ? ಆಟಕ್ಕೆ ನಾನು ರೆಡಿ, ನಿಮ್ಮ ಮುಖನೇ ನೋಡ್ತಾ ಇದ್ದೀನಿ. ಏನು? ನಿಮ್ ದೃಷ್ಟಿ ಆ ಕಡೆ ಹೋಯ್ತು, ನೀವು ಸೋತ್ರಿ. ನಾನು ಬರ್ತೀನಿ, ಸಿಂಧೂರ ಬಟ್ಟೆ ಹಾಕಿಡ್ಬೇಕು. ಅಯ್ಯೋ ವಿಜಯವ್ರೆ, ನನ್ನ ಮಾತು ಕೇಳಿ. ಅಲ್ಲ, ಅವನ ಹತ್ರ ಏನ್ರಿ ಮಾತು, ಅವನ ಪಾಡಿಗೆ ಅವನ್ ಸಿಂಧೂರ ಹತ್ರ ಇರ್ಲಿ ಬಿಡಿ. ಅಲ್ಲ, ಸಿಂಧೂರ ಸಿಂಧೂರ ಅಂದ್ರೆ ಯಾರು ಅಂತನಾ? ಅದು ಅವನ ಹೆಂಡತಿ, ಅವಳು ಸತ್ತೋಗಿದ್ದಾಳೆ. ಈ ಮನುಷ್ಯ ಅವಳು ಇನ್ನೂ ಬದುಕಿದ್ದಾಳೆ ಅನ್ನೋ ಭ್ರಮೆಯಲ್ಲಿದ್ದಾನೆ. ಆ ವಿಷಯ ನನಗೆ ಗೊತ್ತು, ನಿತ್ಯ ಹೇಳಿದಾಳೆ. ಅಂದ್ರೆ ಈ ಮನೆ ಎಲ್ಲ ವಿಷಯನ ನಿತ್ಯ ಹೇಳಿದಾಳೆ ತಾನೆ? ಅವಳಿಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ತಿಳಿಸಿದಾಳೆ. ತಿಳಿಸಿರೋದ್ರಲ್ಲಿ ಈ ಮನೆ ಹಾಗೆ ಹೀಗೆ ಅಂತ ಏನಾದ್ರು ಉಪ್ಸಿ ಹೇಳಿದ್ರೆ ದಯವಿಟ್ಟು ನಂಬೇಡಿ. ಈ ಮನೆ ಒಂದ್ ಜೈಲ್ ತರ. ಈ ಜೈಲ್ನ ಕಾಯೋ ವಾರ್ಡನ್ ಹೆಸರು ನಾಗೇಶ್ವರಿ. ದಯವಿಟ್ಟು ನಿಮ್ ಮಗಳನ್ನ ಈ ಮನೆಗೆ ಸೊಸೆ ಹಾಕಿ ಕಳಿಸಿ ನರಳೋದಕ್ಕಿಂತ ನಿಮ್ಮನೆಲ್ಲ ಹಾಯಾಗಿರ್ಲಿ ಬಿಡಿ. ಇದು ದೊಡ್ಡ ಮನೆ, ದುಡ್ಡಿರೋ ಮನೆ ಅಂತ ಏನಾದ್ರೂ ನಿಮ್ ತಲೆನಲ್ಲಿ ಆಲೋಚನೆ ಓಡಾಡ್ತಿದ್ರೆ ದಯವಿಟ್ಟು ಅದನ್ನ ತೆಗೆದು ಬಿಸಾಕಿ. ಇದು ದುಡ್ಡಿರೋ ದೊಡ್ಡ ಮನೆ ನಿಜ, ಆದ್ರೆ ಈ ಮನೆನಲ್ಲಿ ಉದ್ಧಾರ ಆಗಕ್ಕೆ ಆ ನಾಗೇಶ್ವರಿ ದೇವಿ ಬಿಡೋದಿಲ್ಲ, ಅದನ್ನ ಮರಿಬೇಡಿ. ಮದ್ವೆಗೆ ಬಂದಿದ್ದೀರಾ, ಮದ್ವೆ ಮುಗಿಸ್ಕೊಂಡು ಹೋಗಿ. ಅದು ಬಿಟ್ಟು ನಿಮ್ಮ ಮಗಳನ್ನ ಈ ಮನೆ ಮಗನಿಗೆ ಮದ್ವೆ ಮಾಡ್ಸಿದ್ರೆ ಒಬ್ಬ ತಾಯಿಯಾಗಿ ನೀವು ಮಗಳಿಗೆ ಮಾಡೋ ದ್ರೋಹ ಆಗುತ್ತೆ. ಸರಿ, ನಾನು ನಿಮ್ಮ ಮಾತನ್ನು ಗಮನದಲ್ಲಿ ಇಟ್ಕೊಂತೀನಿ, ಬರ್ತೀನಿ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಹೇಳಿದ್ರು ಆ ಯಮ್ಮನ ಮುಖದಲ್ಲಿ ಸ್ವಲ್ಪನೂ ಹೆದರಿಕೆನೆ ಕಾಣಿಸ್ತಾ ಇಲ್ಲ. ತಾಯಿ ಮಗಳು ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದಾರಾ, ಅಥವಾ ಅವರಿಬ್ರು ಬೇರೆ ಆಟ ಆಡೋಕ್ಕೆ ಇಲ್ಲಿ ಬಂದಿದ್ದಾರಾ? ಏನೇ ಆದರೂ ಕಷ್ಟದ ಕೋಟೆಗೆ ಇಷ್ಟಪಟ್ಟು ನಿತ್ಯನ್ ಯಾಕೆ ತಳ್ತಾ ಇದ್ದಾರೆ? ನಮ್ಮ ಅತ್ತಿಗೆಮ್ಮ ಇವ್ರು ದುಡ್ಡು ಕೊಟ್ಟು ತಪ್ಪು ಮಾಡ್ಬಿಟ್ರು. ಲೇ ಬಾವ,
ಸಾಕು ಕಣೆ, ಇಂಥದ್ದನ್ನ ಆಗ್ಲೇ ಎರಡು ಸತಿ ಕಾರಲ್ಲಿ ಇಡ್ಸಿದ್ದೆ ಕಣೆ, ಇನ್ನೆಷ್ಟೇ ಶಾಪಿಂಗ್ ಮಾಡ್ತೀಯಾ? ಟೌನ್ದೊಂದ್ ಲಿಸ್ಟು, ಸಿಟಿದೊಂದ್ ಲಿಸ್ಟು ಅಂತ ಇದೆ. ಸದ್ಯಕ್ಕೆ ಇದ್ರಲ್ಲಿ ಒಂದು 10% ಮುಗ್ದಿದೆ. 10% ಲೇ, 10%ನೇ ಹೊರಕ್ ಆಗ್ತಿಲ್ಲ ಕಣೆ ನನ್ ಕೈಲಿ. ಇನ್ನು 100% ಹೊರಷ್ಟೊತ್ತಿಗೆ ನನ್ ನೆನ ಬಿದ್ದೋಗ್ಬಿಟ್ಟಿರುತ್ತೆ ಕಣೆ. ಸಾಕು ಕಣೆ, ಬಾವು ಕಟ್ಕೊಂಡ್ ಹೆಂಡತಿ ಬಾರಣ್ಣ, ಹೊರಕ್ ನಿಮ್ ಕೈಲಿ ಆಗಲ್ವಾ? ಆ ಮಾತು ವಾಪಸ್ ಹೋಗೋ. ನಿನ್ ಬೇಕಾರೆ ಇಲ್ಲಿಂದ ಮನೆಗೆ, ಮನೆಯಿಂದ ಇಲ್ಲಿಗೆ ಎರಡೆರಡು ಸತಿ ಒತ್ಕೊಂಡ್ ಸುಡಾಡ್ಬಿಡ್ತೀನಿ. ಆದ್ರೆ ನೀನ್ ಮಾಡೋ ಶಾಪಿಂಗ್ ಬಾರ ಮಾತ್ರ ಹೊರದಕ್ ಆಗಲ್ಲ ಕಣೆ. ಏನ್ ನಾಳೆ ಶಾಪಿಂಗ್ ಮಾಡೋಣ ಬಾರೇ ಸಾಕು. ಮದ್ವೆ ತುಂಬಾ ಹತ್ರ ಬರ್ತಾ ಇದೆ, ಟೈಮ್ ತುಂಬಾ ಕಡಿಮೆ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ನೀ ಶಾಪಿಂಗ್ ಮಾಡೋದನ್ನೆಲ್ಲ ಉಟ್ಕೊಳಕ್ ಆಗುತ್ತೇನೆ, ಅಷ್ಟ್ ಟೈಮ್ ಇರುತ್ತೇನೆ ಮದ್ವೆ ಮನ್ಲೆ. ಅದೊಂದು ನನ್ಗೆ ಬಿಟ್ಟಿದ್ದು, ನಾನ್ ನೋಡ್ಕೋತೀನಿ. ಅವಾಗೆಲ್ಲ ನನ್ ಕೈಲಿ ಆಗಲ್ಲ ಕಣೆ ಶಾಪಿಂಗು. ಅಲ್ಲ, ಒಂದ್ ಕೆಲಸ ಮಾಡು, ನೀನು ಶಾಪಿಂಗ್ ಮಾಡ್ಕೊಂಡ್ ಬಾ. ಅಷ್ಟೊತ್ತಿಗೆ ಡ್ರೈವರು ನನ್ನ ಕಾರಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಲಗೇಜ್ ಎಲ್ಲ ಇಸ್ಬಿಟ್ಟು ಡ್ರೈವರ್ ವಾಪಸ್ ಬರ್ತಾನೆ. ಕಾರು ನನಗ್ ಬೇಕು, ನೀವು ಬೇಕಾದ್ರೆ ಆಟೋ ಮಾಡ್ಕೊಂಡು ಹೋಗಿ. ಅಲ್ಲ ಕಣೆ, ನೀನು ಶಾಪಿಂಗ್ ಮಾಡೋದಕ್ಕಿನ್ನೂ ಟೈಮ್ ಇದೆ ಕಣೆ. ಅಷ್ಟೊತ್ತಿಗೆ ಡ್ರೈವರು ನನ್ನ ಬಿಟ್ಬಿಟ್ಟು ವಾಪಸ್ ಬರ್ಬೋದು ಕಣೆ. ಅಕಸ್ಮಾತ್ ನನ್ಗೆ ಇವತ್ತೇ ಸಿಟಿಗೆ ಹೋಗ್ಬೇಕು ಅಂತ ಮನಸ್ ಬಂದ್ರ? ಇವತ್ತು ದಿನ ಚೆನ್ನಾಗಿಲ್ಲ, ಅದಕ್ಕೆ ನಿನ್ಗೆ ಆತರ ಮನಸ್ ಬರ್ತಾ ಇರೋದು. ನನ್ನ ಮಾತು ಕೇಳು, ನಿನ್ಗೆ ಶಾಪಿಂಗ್ ಮಾಡ್ಲೇಬೇಕು ಅಂತ ಅನ್ನಿಸ್ತು ಅಂತಂದ್ರೆ ನೀನ್ ಆಟೋದಲ್ಲಿ ಹೋಗು, ನಾನು ಸದ್ಯಕ್ಕೆ ಕಾರಲ್ಲಿ ಹೋಗ್ತೀನಿ ಕಣೆ. ಲಗೇಜ್ ತಗೊಂಡು ನೀವು ಆಟೋದಲ್ಲಿ ಹೋಗಿ ಅಂತ ಹೇಳ್ದೆ. ನೋಡೋ ಜನಕ್ಕೆ ನಾಗೇಶ್ವರ ತಂಗಿ ಕಾರಲ್ಲಿ ಬಂದಿದ್ದಾರೆ ಅಂತ ತೋರ್ಸಕ್ಕದು ನನ್ನ ಹತ್ರ ಕಾರ್ ಇರ್ಬೇಕು. ನಾಗೇಶ್ವರಿ ತಂಗಿ ಗಂಡ ನಡ್ಕೊಂಡು ಹೋದ್ರೆ ಪರವಾಗಿಲ್ಲ ನೋಡಿ, ನೀವ್ ಬೇಕಿದ್ರೆ ನಡ್ಕೊಂಡು ಹೋಗಿ, ಇಲ್ಲ ಆಟೋ ಮಾಡ್ಕೊಂಡು ಹೋಗಿ, ನಿಮ್ಮ ಇಷ್ಟ. ನನ್ಗಂತೂ ಶಾಪಿಂಗ್ ಮಾಡ್ಬೇಕಪ್ಪ. ನಿಂದಲ್ಲ ಕಣೆ ತಪ್ಪು, ಎಲ್ಲ ನನ್ನ ಹಣೆ ಬರ. ಮೇರಿ ಮೇರಿ ಅಂದ್ರೆ ನೀ ವಿಜಯ್ ಅವ್ರ ಹತ್ರ ಮಾತಾಡ್ತೀಯಾ? ಹಾ, ಅವರು ವಿಚಿತ್ರವಾಗಿ ಮಾತಾಡ್ತಾರೆ, ದಮ್ಮೇಲಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ ನಾನೊಬ್ರು ಸೈಕಾಟಿಸ್ಟ್ ಆಗಿ ಅವ್ರ ಜೊತೆ ಮಾತಾಡಬೇಕು ಅನಿಸ್ತು, ಮಾತಾಡ್ದೆ. ನಿಂಗೇನು ಅನಿಸ್ತು? ಖಂಡಿತವಾಗೂ ಅವರು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಅವರು ಭ್ರಮೆಯಲ್ಲಿದ್ದಾರೆ. ಅಂದರೆ ಸತ್ಯಕ್ಕೂ ಕಲ್ಪನೆಗೂ ನಡುವೆ ಇರುವ ವ್ಯತ್ಯಾಸನ ಗುರುತಿಸೋದ್ರಲ್ಲಿ ವಿಫಲರಾಗೋ ಅವಸ್ಥೆ. ತಾನೇನು ನಂಬ್ಕೊಂಡಿದ್ದೀನೋ ಅದೇ ಸರಿ, ಮಿಕ್ಕೋರು ಆಗ್ತಿರೋ ಪ್ರತಿಯೊಂದು ಮಾತು ಸುಳ್ಳು ಅನ್ನೋ ಮನಸ್ಥಿತಿ ಅವ್ರದ್ದು. ಅಲ್ಲಮ್ಮ, ಅವ್ರಿಗೆ ಬಿಡ್ಸ್ ಹೇಳಿದ್ರು ವಿಷಯ ಏನು ಅಂತ ಅರ್ಥ ಆಗಲ್ವಾ? ಖಂಡಿತ ಇಲ್ಲಮ್ಮ, ಯಾಕಂದ್ರೆ ಆ ಭ್ರಮೆ ಅವರಲ್ಲಿ ಆಳವಾಗಿ ಬೇರೂರ್ಬಿಟ್ಟಿರುತ್ತೆ. ಯಾರೇ ಅದ್ರ ಬಗ್ಗೆ ಮಾತಾಡಕ್ ಹೋದ್ರು ಅವರು ನಂದಾರಿನೇ ತಪ್ಪಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ ಹೊರತು ಅದು ಸರಿ ಇದೆ ಅಂತ ತಗೊಳಕ್ಕೆ ಹೋಗೋದಿಲ್ಲ. ಇದರಿಂದ ಏನಾದ್ರೂ ಅಪಾಯ ಇದೆಯಾ ಅಮ್ಮ? ಖಂಡಿತ ಇದೆ. ಯಾಕಂದ್ರೆ ಯಾರ್ಯಾರು ಅವರಿಗೆ ನಿಜ ಏನು ಅಂತ ತಿಳಿ ಹೇಳಕ್ ಹೋಗ್ತಾರೋ ಅವರೆಲ್ಲ ಅವರಿಗೆ ಶತ್ರುಗಳಾಗೆ ಕಾಣ್ತಾರೆ. ನನ್ನ ವಿರುದ್ಧ ಎಲ್ಲರೂ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದೇ ಅವ್ರನ್ನ ಕಾಡುತ್ತೆ. ಅಂದ್ರೆ ವಿಜಯ್ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು ಅಂತೀಯ? ತೊಂದರೆ ಬೇರೆಯವ್ರಿಗೆ ಎಷ್ಟಿದೆಯೋ ಅದಕ್ಕೆ ಅತ್ತಷ್ಟು ತೊಂದರೆ ಅವರಿಗಿದೆಯಮ್ಮ. ಹೌದಾ? ಹೌದು ನಿತ್ಯ, ಎಲ್ಲರೂ ತಿರುಗಿಬಿದ್ದಿದ್ದಾರೆ ಅಂತ ಗೊತ್ತಾದಾಗ ಅದ್ರ ವಿರುದ್ಧ ಗಟ್ಟಿ ಮನಸ್ಸು ಹೋರಾಡುತ್ತೆ. ಅದೇ ದುರ್ಬಲ ಮನಸ್ಸು ಇವ್ರ ಕಾಟ ಸಾಕು, ತನ್ನ ದಾರಿದ ನೋಡ್ಕೋತೀನಿ ಅಂತ ಸಾಯೋ ಪ್ರಯತ್ನ ಕೂಡ ಮಾಡ್ಬೋದು. ತಾನು ನಂಬಿರೋ ಸತ್ಯ ಸತ್ಯ ಅಲ್ಲ ಅನ್ನೋ ಕಾರಣಕ್ಕೆ ಆತ ಕೋಪ ಮಾಡ್ಕೋಬಹುದು. ಆ ಕೋಪ ತನ್ನ ಜೀವಕ್ಕೆ ಎಷ್ಟು ಹಾನಿ ಮಾಡ್ಕೊಳ್ಳುತ್ತೋ ಅಷ್ಟೇ ಅವ್ರ ಅಕ್ಕಪಕ್ಕದವ್ರಿಗೂ ಹಾನಿ ಮಾಡೋ ಅವಕಾಶಗಳು ಇರುತ್ತೆ. ಹಾಗಾಗುತ್ತಾ ಆಂಟಿ? ಹುಷಾರು, ಹುಷಾರಾಗಿ ಎತ್ತಿಡು, ಯಾವ್ದಾದ್ರೂ ಹರಿದ್ರೆ ನಿನ್ ಕೆಲ್ಸದ ಕಿತ್ತಾಕ್ಸ್ತೀನಿ. ಏನು ಏನ್ ಆತ ಗುರಾಯಿಸ್ತಾ ಇದ್ಯಾ? ಅಲ್ಲ ತಾಯಿ, ಇರೋದ್ ಇಷ್ಟೇನಾ ಇಲ್ಲ ಇನ್ನೂ ಏನಾರ ತಗೊಳ್ಬೇಕಾ? ಓಯ್ ತಾಯಿಗೆ ಅಂದ್ರೆ ಸರಿಗಿರಲ್ಲ ನೋಡು. ಅಲ್ಲ ನೋಡು, ನನ್ ಏನ್ ಅನ್ಕೋಬೇಕು? ಮರ್ಯಾದಿಂದ ಮೇಡಮ್ ಅನ್ನು. ಸರಿ ಮೇಡಮ್. ಹುಷಾರು ಉಡೋಣ ಮೇಡಮ್. ಸರಿ.
ಒಂದ್ ನಿಮಿಷ ಇರು.